ಈ ವಿಷಯದ ಬಗ್ಗೆ ದೇವೇಗೌಡರು ಏನು ಹೇಳಿದ್ರು, ಬಸವರಾಜ ಬೊಮ್ಮಾಯಿ ಅವರು ಏನು ಹೇಳಿದ್ರು ಕೇಳಿ. ಇಲ್ಲ, ಏನು ಭಾಳ ಏನು ಡಿಟೇಲ್ ಚರ್ಚೆ ಆಗಿಲ್ಲ. ಒಟ್ಟಾಗಿ ಹೋಗೋಣ ಅನ್ನುವಂಥ ಮಾತನ್ನು ಹೇಳಿದ್ದೀನಿ. ಅವರು ಕೂಡ ಅಲ್ಲಿ ಸ್ಥಳೀಯರ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಒಂದಾಗಿ ಪಾಲಿಕೆಯಲ್ಲಿ ಕೆಲಸ ಮಾಡೋದಕ್ಕೆ ಅವರು ಕೂಡ ಒಲವು ತೋರಿಸಿದ್ದಾರೆ. ಬಹುತೇಕವಾಗಿ ನಾವು ಅವರು ಸೇರಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಸೇರಿ ಗುಲ್ಬರ್ಗಾದಲ್ಲಿ ನಮ್ಮ ಮೆಜಾರಿಟಿಯನ್ನು ಮಾಡ್ತೀವಿ. ಗುಲ್ಬರ್ಗಾದಲ್ಲಿ ನಾವು 4 ಸೀಟ್ ಗೆದ್ದಿದ್ದೀವಿ. ನನ್ನ ಭಾವನೆಯಲ್ಲಿ ನಾನು ಆ 4 ಸೀಟ್ ಬರುತ್ತೆ ಅಂತಲೇ ನಾನು ಲೆಕ್ಕ ಹಾಕಿದ್ದೀನಿ. ನಾವು ಸೋಲು ಗೆಲುವು ಎರಡನ್ನೂ ಸರಿಸಮಾನವಾಗಿ ಸ್ವೀಕಾರ ಮಾಡ್ತೀವಿ. ನನ್ನ ಬೈ ನೇಚರ್ ನಾವು ಸೋತ್ವಿ ಅಂತ ಮಲ್ಕೋತ್ಕೊಳ್ಳೋದಿಲ್ಲ. ಆ ಸೋಲನ್ನು ಎದುರಿಸೋದಕ್ಕೆ ಮತ್ತೇನು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಮುಂದೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೋತು ಇದ್ದೀವಿ, ಗೆದ್ದಿದ್ದೀವಿ, ಇದೆಲ್ಲ ನಾವು ಜೀವನದ ಕೈ. ಇಲ್ಲಿ ಯಾರೂ ಹೀಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಡ್ಯೂಟಿ ಅವರು ಟ್ರೈ ಮಾಡ್ತಾರೆ. ಖರ್ಗೆಯವರು ಗುಲ್ಬರ್ಗಾದಕ್ಕೆ ನನ್ನ ಹತ್ರಲ್ಲೇ ಮಾತಾಡಿದರು. ಅದಾದಮೇಲೆ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಬಿ ಜೆ ಪಿಯವರು ಟ್ರೈ ಮಾಡ್ತಾ ಇದ್ದಾರೆ. ನಾನು ಕುಮಾರಸ್ವಾಮಿಯನ್ನು ಮಾತಾಡಿದ್ವಿ ಅಂದರೆ ಸ್ಥಳೀಯವಾಗಿ ನಮ್ಮ ಮುಖಂಡರನ್ನ ಕರೆಸಿ ಅವರ ಅಭಿಪ್ರಾಯ ತೆಗೆದುಕೊಳ್ಳದೇ ನಾವು ತೀರ್ಮಾನ ಕೊಡಬಾರದು ಅಂತ ಇರೋ ವಿಷಯ. ಒಂದಲ್ಲ ಒಂದು ಕಡೆ ಕಿಂಗ್ ಮೇಕರ್ಗಳು ಆಗಿರ್ತಾರೆ ಜೆ ಡಿ ಎಸ್ನವರು. ಈ ಸಲ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಾದರೂ ದೇವೇಗೌಡರ ಮಾತು ಕರೆಕ್ಟ್, ಅದು ಕಾರ್ಪೊರೇಟರ್ಗಳು ಗೆದ್ದಿದ್ದಾರೆ, ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಅಧಿಕಾರ ನಡೆಸೋದಕ್ಕೆ ನಿಮ್ಗೆ ಇಷ್ಟ ಅಪ್ಪ ಅಂತ ಒಂದು ಮಾತು ಕೇಳೋಣ. ಅವರು ಕಾಂಗ್ರೆಸ್ ಜೊತೆಗಂದ್ರೆ ಕಾಂಗ್ರೆಸ್ಗೆ ಬೆಂಬಲ, ಅವರು ಬಿ ಜೆ ಪಿ ಜೊತೆಗಂದ್ರೆ ಬಿ ಜೆ ಪಿಗೆ ಬೆಂಬಲ ಅನ್ನೋ ಅರ್ಥದಲ್ಲಿ ದೇವೇಗೌಡರು ಹೇಳಿದ್ರು. ಲಾಸ್ಟಿಗೆ ವೀಟೋ ಪವರ್ ಇವ್ರ ಹತ್ರನೇ ಇರುತ್ತೆ. ಎರಡನ್ನೇ ಹೇಳ್ಬೋದು, ಕಾಂಗ್ರೆಸ್ ಬಿ ಜೆ ಪಿ ಜೊತೆಗೆ ಹೋದರೆ ಕೋಮುವಾದಿ ಪಕ್ಷದ ಜೊತೆ ಹೋದ್ರಿ ಅಂದ್ಬಿಡ್ತಾರಪ್ಪ, ಹಾಗೆಲ್ಲ ಬೇಡ ಅನ್ಬೋದು. ಅವಾಗ ಕಾರ್ಪೊರೇಟರ್ಗಳ ಕೇಳ್ತಾರೆ, ಮತ್ತು ಮೈಸೂರಲ್ಲಿ ಏನು ಮಾಡಿದ್ರಿ ನೀವು ಅಂತ ಕೇಳ್ತಾರೆ. ಕಾಂಗ್ರೆಸ್ ಜೊತೆಗೆ ಹೋದರೆ ನಮ್ಮನ್ನು ಹೆಂಗೆಲ್ಲ ಕಾಡಿಸಿದ್ದಾರೆ ಗೊತ್ತಲ್ವಪ್ಪ ಅಂತ ಕೇಳ್ಬೋದು. ಏನಾಗತ್ತೆ ನೋಡೋಣ. ಬಸವರಾಜ ಬೊಮ್ಮಾಯಿ ಅವರು ಕಡ್ಡಿ ಮುರಿದಂಗೆ ಹೇಳಲಿಲ್ಲ, ಹೌದ್ರಿ ನಾವು ಜೆ ಡಿ ಎಸ್ ಸೇರ್ಕೊಂಡು ಮಾಡ್ತೀವಿ, ಅಧಿಕಾರಕ್ಕೆ ಬರ್ತೀವಿ ಕಲಬುರಗಿಯಲ್ಲಿ ಅಂತ ಹೇಳಲಿಲ್ಲ. ಅಲ್ಲಿಗೆ ಇನ್ನೂ ಮಾತುಕತೆ ಫೈನಲ್ ಸ್ಟೇಜಿಗೆ ಬಂದಿಲ್ಲ ಅಂತ ಅರ್ಥ. ಲೆಟ್ ಅಸ್ ಸಿ, ಅಕಸ್ಮಾತ್ ಕಲಬುರಗಿಯಲ್ಲೂ ಇವರೇ ಅಧಿಕಾರಕ್ಕೆ ಬಂದರೆ 3 ಮಹಾನಗರ ಪಾಲಿಕೆ ಬಿ ಜೆ ಪಿ ಸಿಕ್ಕಂಗಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.